ನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ನವೆಂಬರ್ ಹದಿನೈದನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ನಿಮ್ಮ ಪಾದಗಳಿಗೆ ನೀಟಾದ ದಾರಿಗಳನ್ನು ಮಾಡಿರಿ ಹೀಗೆ ಮಾಡಿದರೆ ಕುಂಟಕಾಲು ಉಳುಕಿ ಹೋಗದೆ ವಾಸಿಯಾಗುವುದು ಹೊಸ ಒಡಂಬಡಿಕೆಗಳಲ್ಲಿ ಪೌಲನು ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹದಿಮೂರನೇ ವಚನ ಇಲ್ಲಿ ಅಪೋಸ್ತಲನ್ನು ಹೇಳುವುದೇನೆಂದರೆ ನಾವು ಅಕ್ಷರಶಃ ದಾರಿಯನ್ನು ಸಮಗೊಳಿಸಬೇಕೆಂದು ಆತನು ಹೇಳಿದ್ದಕ್ಕೆ ಅರ್ಥವಲ್ಲ ಅಥವಾ ಆತನು ನಮ್ಮ ಅಕ್ಷರಶಃ ಪಾದಗಳನ್ನು ಕುರಿತು ಹೇಳುತ್ತಿಲ್ಲ ಇದನ್ನು ಎಲ್ಲರೂ ಒಪ್ಪಿಕೊಳ್ಳುವರು ಸ್ಪಷ್ಟವಾಗಿ ಅಪೋಸ್ತನನ್ನು ಬೋಧಿಸುವುದೇನೆಂದರೆ ಕರ್ತನ ಪ್ರತಿಯೊಂದು ಕುರಿಯು ಹೆಚ್ಚು ಕಡಿಮೆ ಲೌಕಿಕ ಅಪೂರ್ಣತೆಯನ್ನು ಹೊಂದಿದೆ ಇದರ ಪರಿಣಾಮವಾಗಿ ನಮ್ಮ ಕರ್ತನ ಹೆಜ್ಜೆಯ ಜಾಡಿನಲ್ಲಿ ಸ್ಥಿರವಾಗಿ ಪ್ರಗತಿಯನ್ನು ಹೊಂದುವುದು ಕಷ್ಟಕರವಾಗಿದೆ ಆ ನಮಗೆ ಒತ್ತಾಯಿಸುವುದೇನೆಂದರೆ ನಮ್ಮ ದೈಹಿಕ ಮತ್ತು ಮಾನಸಿಕ ಬಲಹೀನತೆಗಳನ್ನು ಕಂಡುಹಿಡಿದು ನಮ್ಮ ಜೀವನದ ದಾರಿಯನ್ನು ರೂಪಿಸಲು ಪ್ರಯತ್ನಿಸಬೇಕು ಹಾಗೆ ಮಾಡಿದರೆ ನಮ್ಮ ದಾರಿಯಲ್ಲಿ ಬರುವ ತೊಂದರೆಗಳು ಮತ್ತು ಎದುರಾಳಿಯ ಅಕ್ರಮಗಳನ್ನು ನಿವಾರಿಸಲು ಸಾಧ್ಯವಾಗುತ್ತದೆ ನಮ್ಮ ಬಲಹೀನತೆಗಳನ್ನು ಅನಗತ್ಯವಾಗಿ ಉಲ್ಬಣಗೊಳಿಸದೆ ಹಾಗೆ ಹೆಚ್ಚಾಗದ ಹಾಗೆ ಮತ್ತು ನಮ್ಮ ಬಲಹೀನತೆಯನ್ನು ಪ್ರಚೋದಿಸದ ಹಾಗೆ ಮತ್ತು ನಾವು ಇನ್ನೂ ಹೆಚ್ಚು ಕುಂಟರನ್ನಾಗಿ ಮಾಡದ ಹಾಗೆ ನಮ್ಮ ಜೀವನದಲ್ಲಿ ನೇರವಾದ ದಾರಿಯನ್ನು ಸಿದ್ಧ ಮಾಡಬೇಕು ನಾವು ಕುಂಟತನವನ್ನು ಜಯಿಸಲು ಪ್ರಯತ್ನಿಸಬೇಕು ಮತ್ತು ಹಾಗೆ ಮಾಡಲು ನಮ್ಮನ್ನು ಶೋಧನೆಯೊಳಗೆ ಸೇರಿಸಬೇಡ ಎಂದು ಪ್ರಾರ್ಥಿಸುವುದು ಮಾತ್ರವಲ್ಲದೆ ನಮ್ಮ ಮಾರ್ಗದಲ್ಲಿ ಬರುವ ಎಲ್ಲ ಶೋಧನೆಗಳನ್ನು ತಡೆಗಟ್ಟಲು ಪ್ರಯತ್ನಿಸಬೇಕು ನಾವು ಇದನ್ನು ಹೇಗೆ ಮಾಡಬೇಕು ನಮ್ಮ ಚಿತ್ತವನ್ನು ಅಥವಾ ನಿರ್ಣಯಗಳನ್ನು ಮಾನಸಿಕ ತೀರ್ಮಾನಗಳ ಮೇಲೆ ಅಭ್ಯಾಸ ಮಾಡಬೇಕು ನಾವು ಉತ್ತರ ನೀಡುತ್ತೇವೆ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸರಿಯಾದ ದಾರಿಯನ್ನು ತೆಗೆದುಕೊಳ್ಳುತ್ತೇವೆಂಬ ನಮ್ಮ ತೀರ್ಮಾನಗಳನ್ನು ಕುರಿತು ಕರ್ತನಿಗೆ ಪ್ರತಿಜ್ಞೆ ಅಥವಾ ದೃಢವಾದ ವಾಗ್ದಾನ ಮಾಡಬೇಕು ಆದ್ದರಿಂದ ನಮ್ಮ ಮೇಲಿನ ವಾಕ್ಯದಲ್ಲಿ ಹೇಳಿರುವ ಅಪೋಸ್ತಲನ ಆಜ್ಞೆಯನ್ನು ಅನುಸರಿಸುವ ಯಾರಾದರೂ ಸರಿ ಕರ್ತನಿಗೆ ಪ್ರತಿಜ್ಞೆ ಮಾಡಿದ್ದರೆ ಅವರು ಜಯಶಾಲಿಗಳಾಗಿ ದೈವಿಕ ಅನುಮೋದನೆಯನ್ನು ಅಂದರೆ ಅಂಗೀಕಾರವನ್ನು ಹೊಂದಬೇಕಾದರೆ ಪ್ರತಿಜ್ಞೆಯನ್ನು ನಿರ್ವಹಿಸುವಲ್ಲಿ ನಿಷ್ಠಾವಂತರಾಗಿರಬೇಕು